Hello students, today discuss about microorganisms. Get ನೋಡ್ರಿ ಟುಡೇ ಡಿಸ್ಕಸ್ ಅಬೌಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದ್ರ ಸೂಕ್ಷ್ಮಾಣು ಜೀವಿಗಳು. ಮೈಕ್ರೋ ಆರ್ಗ್ಯಾನಿಸಮ್ ಅಂದ್ರೆ ಏನು? ಸೂಕ್ಷ್ಮಾಣು ಜೀವಿಗಳು. ಮೈಕ್ರೋ ಮೀನ್ಸ್ ಮೈಕ್ರೋ ಅಂದ್ರ ಸ್ಮಾಲ್. ಮೈಕ್ರೋ ಮೀನ್ಸ್ ಸ್ಮಾಲ್. ಮೈಕ್ರೋ ಅಂದ್ರ ಸ್ಮಾಲ್ ಆರ್ಗ್ಯಾನಿಸಮ್. ಮೈಕ್ರೋ ಮೀನ್ಸ್ ಸ್ಮಾಲೆಸ್ಟ್. ಬಹಳಷ್ಟು ಸೂಕ್ಷ್ಮಾಣು ಜೀವಿಗಳನ್ನು ಕರೆದ್ನ ಅದಕ್ಕೆ ಇದನ್ನ ಮೈಕ್ರೋ ಮೀನ್ಸ್ ಸ್ಮಾಲ್. ಫಸ್ಟ್ ಒನ್ ಡೆಫಿನೇಷನ್ ನೋಡ್ರಿ. ಡೆಫಿನೇಷನ್ ನೋಡ್ರಿ. ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಇನ್ವಿಸಿಬಲ್ ಟು ನೆಕೆಟ್ ಐ ಅಂದ್ರ ಬರಿಗಣ್ಣಿಗೆ ಕಾಣಿಸಲಾರದಂತ ಜೀವಿಗಳಿಗೆ. ಬರಿಗಣ್ಣಿಗೆ ಕಾಣಿಸಲಾಗದ ಜೀವಿಗಳಿಗೆ ಏನಂತ ಕರೀತಾರ? ಸೂಕ್ಷ್ಮಾಣು ಜೀವಿಗಳಂತ ಕರೀತಾರ. ದ ಆರ್ಗ್ಯಾನಿಸಮ್ಸ್ ಯಾವ ಜೀವಿಗಳು ನಮ್ಮ ಬರಿಗಣ್ಣಿಗೆ ಕಾಣಿಸುವುದಿಲ್ಲ ನೋಡು ಅಂತ ಜೀವಿಗಳಿಗೆ ಸೂಕ್ಷ್ಮಾಣು ಜೀವಿಗಳಂತ ಕರೀತಾರ. ದ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಇನ್ವಿಸಿಬಲ್. ಇನ್ವಿಸಿಬಲ್ ಮೀನ್ಸ್ ನೆಕೆಟ್ ಐ ಮುಖಾಂತರ ಅಂದ್ರ ಸೀನ್ ಮಾಡೋದು. ದ ಆರ್ಗ್ಯಾನಿಸಮ್ ಯಾವ ಜೀವಿಗಳು ಬರಿಗಣ್ಣಿಗೆ ಕಾಣುವುದಿಲ್ಲವೋ ಅಂತ ಜೀವಿಗಳಿಗೆ ಏನಂತ ಕರೀತಾರ? ಸೂಕ್ಷ್ಮಾಣು ಜೀವಿಗಳಂತ ಕರೀತಾರ. ಮೋಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಹಳಷ್ಟು ಸೂಕ್ಷ್ಮಾಣು ಜೀವಿಗಳು ಏಕಕೋಶಗಳಾಗಿರ್ತಾವೋ ಇನ್ನಿ ಸೆಲ್ಯುಲಾರ್. ಬಹಳಷ್ಟು ಸೂಕ್ಷ್ಮಾಣು ಜೀವಿಗಳು ಏಕಕೋಶೀಯ ಜೀವಿಗಳಾಗಿರ್ತಾವೋ ನೋಡ್ರಿ. ಮೋಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದ್ರ ಬಹಳಷ್ಟು ಸೂಕ್ಷ್ಮಾಣು ಜೀವಿಗಳು ಎಂತ ಇರ್ತಾವೋ ಏಕಕೋಶೀಯ ಜೀವಿಗಳಾಗಿರ್ತಾವೋ. ಮೋಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ನು ಸೆಲ್ಯುಲಾರ್ ವೈಲ್ಡ್ ಸಮ್ ಆರ್ ಮಲ್ಟಿ ಸೆಲ್ಯುಲಾರ್ ಅಂದ್ರ ಸೂಕ್ಷ್ಮಾಣು ಜೀವಿಗಳಲ್ಲಿ ಬಹಳಷ್ಟು ಜೀವಿಗಳು ಹೆಂಗದವೋ ಏಕಕೋಶೀಯ ಜೀವಿಗಳದಾವೋ ಅದ್ರಾಗ ಒಂದಿಷ್ಟು ಏನದಾವೋ ಮಲ್ಟಿ ಸೆಲ್ಯುಲಾರ್ ಅಂದ್ರ ಬಹುಕೋಶೀಯ ಜೀವಿಗಳು ಕೂಡ ಒಂದಿಷ್ಟು ಸೂಕ್ಷ್ಮಾಣು ಜೀವಿಗಳು ಅದಾವು. ನೆಕ್ಸ್ಟ್ ಒನ್ ಕ್ಲಾಸಿಫಿಕೇಶನ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಅಂದ್ರ ಸೂಕ್ಷ್ಮಾಣು ಜೀವಿಗಳಲ್ಲಿ ಮತ್ತೆ ಸೂಕ್ಷ್ಮಾಣು ಜೀವಿಗಳಲ್ಲಿ ವಿಂಗಡಣೆ ಮಾಡಿದ್ದಾರ. ಗ್ರೂಪ್ ಬೇರೆ ಬೇರೆ ವಿಧಗಳಾಗಿ ವಿಂಗಡಿಸಿದ್ದಾರ. ಕ್ಲಾಸಿಫಿಕೇಶನ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಫಸ್ಟ್ ಒನ್ ಬ್ಯಾಕ್ಟೀರಿಯಾ ಅರ್ಚೋಯ್ಡ್ ಬ್ಯಾಕ್ಟೀರಿಯಾ ಫಂಗೈ ವೈರಸ್ ಪ್ರೋಟೋಜುವಾ ಮೈಕ್ರೋ ಅಲ್ಗೆ. ಕ್ಲಾಸಿಫಿಕೇಶನ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ನ ಆ ಜೀವಿಗಳನ್ನ ಮಾಡ್ಯಾರ ಬೇರೆ ಬೇರೆ ವಿಧಗಳಾಗಿ ವಿಂಗಡಣೆ ಮಾಡಿದಾರ. ಫಸ್ಟ್ ಒನ್ ಬ್ಯಾಕ್ಟೀರಿಯಾ ಅರ್ಚೋಯ್ಡ್ ಬ್ಯಾಕ್ಟೀರಿಯಾ ಫಂಗೈ ವೈರಸಸ್ ಪ್ರೋಟೋಜುವಾ ಮೈಕ್ರೋ ಅಲ್ಗೆ. ಈಗ ಫಸ್ಟ್ ಒನ್ ಬ್ಯಾಕ್ಟೀರಿಯಾ ಬಗ್ಗೆ ಹೇಳ್ತೀನಿ ನೋಡ್ರಿ. ನಿಮಗೆ ಕೇಳ್ತಾರ ಕ್ವಶನ್, 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರ. ಡಿಫೈನ್ ಬ್ಯಾಕ್ಟೀರಿಯಾ ಆ್ಯಂಡ್ ಕ್ಲಾಸಿಫೈ ದಿ ಬ್ಯಾಕ್ಟೀರಿಯಾ. ನಿಮಗೆ ನೋಡ್ರಿ ಗೆಟ್ 3 ಮಾರ್ಕ್ಸ್ ಕ್ವಶನ್ ಬರ್ತಾ ಇದು ಏನು? ಡಿಫೈನ್ ಬ್ಯಾಕ್ಟೀರಿಯಾ ಆ್ಯಂಡ್ ಕ್ಲಾಸಿಫೈ ದಿ ಬ್ಯಾಕ್ಟೀರಿಯಾ ಗೆಟ್ 3 ಮಾರ್ಕ್ಸ್ ಕ್ವಶನ್. ಫಸ್ಟ್ ಒನ್ ಬ್ಯಾಕ್ಟೀರಿಯಾ ಆರ್ ಟಪಿಕಲ್ಲಿ ಇನ್ವಿಸೆಲ್ಯುಲಾರ್. ಬ್ಯಾಕ್ಟೀರಿಯಾ ಅನ್ನೋದೇನಿದು ಏಕಕೋಶೀಯ ಜೀವಿ ನೋಡ್ರಿ. ಇನ್ವಿಸೆಲ್ಯುಲಾರ್ ಅಂದ್ರ ಏಕಕೋಶೀಯ ಜೀವಿ. ಇನ್ವಿಸೆಲ್ಯುಲಾರ್ ಮೀನ್ಸ್ ಯಾವ ಆರ್ಗ್ಯಾನಿಸಮ್ಸ್ ಯಾವ ಜೀವಿಗಳು ಒಂದೇ ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತವೆ ಅಂತ ಜೀವಿಗಳಿಗೆ ಏನಂತ ಕರೀತಾರ? ಏಕಕೋಶೀಯ ಜೀವಿಗಳು ಅಂತ ಕರೀತಾರ. ಇನ್ನಿ ಸೆಲ್ಯುಲಾರ್ ಈಸ್ ಮೇಡ್ ಅಪ್ ಆಫ್ ಸಿಂಗಲ್ ಸೆಲ್ಸ್ ನೋಡ್ರಿ. ಬ್ಯಾಕ್ಟೀರಿಯಾ ಅನ್ನೋದೊಂದು ಏಕಕೋಶೀಯ ಜೀವಿ. ನೆಕ್ಸ್ಟ್ ಒನ್ ಮೈಕ್ರೋಸ್ಕೋಪಿಕ್ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ಅಂದ್ರೆ ಇದು ಮೈಕ್ರೋಸ್ಕೋಪ್ ಮುಖಾಂತರ ಕಾಣುತ್ತ. ಬ್ಯಾಕ್ಟೀರಿಯಾ ನೆಕೆಟ್ ಐಸ್ ಮುಖಾಂತರ ಕಾಣುವುದಿಲ್ಲ ಅಂದ್ರ ಬರಿಗಣ್ಣಿಗೆ ಬ್ಯಾಕ್ಟೀರಿಯಾ ಕಾಣುವುದಿಲ್ಲ ನೋಡ್ರಿ. ಬ್ಯಾಕ್ಟೀರಿಯಾ ಆರ್ ಟ್ರೊಪಿಕಲಿ ಮೈಕ್ರೋಸ್ಕೋಪಿಕ್ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ ದಟ್ ರೀಪ್ರೊಡ್ಯೂಸ್ ಬೈ ಬೈನರಿ ಫ್ಯೂಸನ್ ಅಂದ್ರೆ ಇದು ಬ್ಯಾಕ್ಟೀರಿಯಾ ತನಗ್ ತಾನೇ ಮಾಡ್ಕೊಳತ್ತ ರೀಪ್ರೊಡಕ್ಷನ್ ಅನ್ನ ಮಾಡ್ಕೊಳತ್ತ. ಬ್ಯಾಕ್ಟೀರಿಯಾದ ಡೆಫಿನೇಷನ್ ನೋಡ್ರಿ. ಬ್ಯಾಕ್ಟೀರಿಯಾ ಒಂದು ಏಕಕೋಶೀಯ ಜೀವಿ. ಇದು ಯಾವ್ದ್ರ ಮುಖಾಂತರ ಕಾಣತ್ತ? ಸೂಕ್ಷ್ಮ ದರ್ಶಕದ ಮುಖಾಂತರ ನೋಡ್ರಿ. ನಮಗ ಬರಿಗಣ್ಣಿಗೆ ಕಾಣೋದಿಲ್ಲ ಯಾವುದು? ಬ್ಯಾಕ್ಟೀರಿಯಾ ನೋಡಾಕ. ಅದೇ ಸೂಕ್ಷ್ಮ ದರ್ಶಕದ ಮುಖಾಂತರ ನೋಡಿದಾಗ ಕಾಣುತ್ತ ಯಾವುದು? ಈ ಬ್ಯಾಕ್ಟೀರಿಯಾ. ನೆಕ್ಸ್ಟ್ ಒನ್ ಇದು ಸಂತಾನೋತ್ಪತ್ತಿ ಕ್ರಿಯೆಯನ್ನ ಯಾವ ತರ ನಡೆಸುತ್ತ? ಬೈನರಿ ಫ್ಯೂಸನ್. ತನ್ನ ತಾನೇ ಮಾಡ್ಕೊತದ ಸಂತಾನೋತ್ಪತ್ತಿ ಕ್ರಿಯೆಯನ್ನ ಮಾಡಿ ಬೇರೆ ಬ್ಯಾಕ್ಟೀರಿಯಾನ ಹುಟ್ಟಿಸುತ್ತ. ನೆಕ್ಸ್ಟ್ ಒನ್ ಕ್ಲಾಸಿಫಿಕೇಶನ್ ಆಫ್ ಬ್ಯಾಕ್ಟೀರಿಯಾ ಬೇಸ್ಡ್ ಆನ್ ಶೇಪ್ ನೋಡ್ರಿ.
ಇದನ್ನ 3 ಮಾರ್ಕ್ಸ್ ಕೇಳ್ತಾರ ಈ ಕ್ವಶನ್. ಏನೋ ಕ್ಲಾಸಿಫಿಕೇಶನ್ ಆಫ್ ಬ್ಯಾಕ್ಟೀರಿಯಾ ಬೇಸ್ಡ್ ಆನ್ ಶೇಪ್, ಅಂದ್ರ ಬ್ಯಾಕ್ಟೀರಿಯಾನ ರಚನೆಯ ಆಧಾರದ ಮೇಲೆ ಎಷ್ಟು ವಿಧಗಳನ್ನಾಗಿ ವಿಂಗಡಿಸಿದ್ದಾರ ನೋಡ್ರಿ. ಎಟ್ 3 ಮಾರ್ಕ್ಸ್ ಕ್ವಶನ್ ಬರ್ತಾ, ಕ್ಲಾಸಿಫಿಕೇಶನ್ ಆಫ್ ಬ್ಯಾಕ್ಟೀರಿಯಾ ಬೇಸ್ಡ್ ಆನ್ ದಿ ಶೇಪ್, ಅಂದ್ರೆ ರಚನೆ ಮುಖಾಂತರ ಬ್ಯಾಕ್ಟೀರಿಯಾ ರಚನೆಯನ್ನ ನೋಡೋದ್ರ ಮುಖಾಂತರ ಕ್ಲಾಸಿಫಿಕೇಶನ್ ಮಾಡಿದಾರ, ಮತ್ತೆ ಅಗೇನ್ ವಿಧಗಳನ್ನ ಮಾಡಿದ್ದಾರ. ಫಸ್ಟ್ ಒನ್ ಬೆಸಿಲಸ್ ಕೋಕಸ್ ಕಾಮನ್ ಶೇಪ್ಡ್ ಬ್ಯಾಕ್ಟೀರಿಯಾ. ಫಸ್ಟ್ ಒನ್ ಬೆಸಿಲಸ್ ಕೋಕಸ್ ಕಾಮನ್ ಶೇಪ್ಡ್ ಬ್ಯಾಕ್ಟೀರಿಯಾ ಸ್ಪೈರಲ್ ಬ್ಯಾಕ್ಟೀರಿಯಾ. ಅಂದ್ರ ಕ್ಲಾಸಿಫಿಕೇಶನ್ ಆಫ್ ಬ್ಯಾಕ್ಟೀರಿಯಾನ 4 ಟೈಪ್ಸ್ ಆಗಿ 4 4 ವಿಧಗಳಾಗಿ ವಿಂಗಡಣೆ ಮಾಡಿದಾರ. ಫಸ್ಟ್ ಒನ್ ಬ್ಯಾಕ್ಟೀರಿಯಾ ಅಂತ ಹೇಳಿದ್ಯಾ, ಕೋಕಸ್ ಕಾಮನ್ ಶೇಪ್ಡ್ ಬ್ಯಾಕ್ಟೀರಿಯಾ ಸ್ಪೈರಲ್ ಬ್ಯಾಕ್ಟೀರಿಯಾ. ಕೋಕಸ್ ದೇರ್ ಆರ್ ಸ್ಪೆರಿಕಲ್ ಸಿಂಗಲ್ ಸೆಲ್ ಕಾಲ್ಡ್ ಆಸ್ ಅ ಕೋಕಸ್, ಅಂದ್ರೆ ಇದು ಒಂದೇ ಇರತ್ತೆ, ಒಂದು ಗ್ರೌಂಡ್ ಇರುತ್ತೆ ಬೇಸ್. ಏನೋ ಕೋಕಸ್ ದೀಸ್ ಆರ್ ಸ್ಪೆರಿಕಲ್, ಸ್ಪೆರಿಕಲ್ ಮೀನ್ಸ್ ರೌಂಡ್ ಆಗಿರ್ತಾವ ನೋಡ್ರಿ, ಕೋಕಸ್ ಹೆಂಗಿರ್ತಾವ ರೌಂಡ್ ಆಗಿರ್ತಾವ. ದೀಸ್ ಆರ್ ಸ್ಪೆರಿಕಲ್ ಸಿಂಗಲ್ ಕಾಲ್ಡ್ ಕೋಕಸ್, ಅಂದ್ರ ಸಿಂಗಲ್ ಸೆಲ್ ಒಂದೇ ಸೆಲ್ ಇರುತ್ತೆ ಇಲ್ಲಿ, ಹೆಂಗಿರುತ್ತೆ ಸಿಂಗಲ್ ಸೆಲ್ ಒಂದೇ ಸೆಲ್ ಇರತ್ತೆ, ಇದಕ್ಕೆ ಹೆಂಗ್ ಕರೀತಾರ ಕೋಕಸ್ ಅಂತ ಕರೀತಾರ. ಅಗೇನ್ 2 ಸೆಲ್ ಇದ್ರ ನೋಡ್ರಿ, 2 ಸೆಲ್ ಇದ್ರ ಹಿಂಗ 2 ಸೆಲ್ ಇದ್ರೆ ಹೆಂಗ್ ಕರೀತಾರ ಇದಕ್ಕ ಡಿಪ್ಲೋ, ಡಿಪ್ಲೋ ಮೀನ್ಸ್ 2 ನೋಡ್ರಿ, ಡಿಪ್ಲೋ ಕೋಕಸ್ ಅಂತ ಕರೀತಾರ. ಡಿಪ್ಲೋ ಅಂದ್ರೆ ಏನೋ 2 ಸೆಲ್ ಇದ್ರಕ್ಕ ಹೆಂಗ್ ಕರೀತಾರ ಡಿಪ್ಲೋ ಕೋಕೈ, ಒಂದೇ ಸೆಲ್ ಇದ್ರ ಕೋಕಸ್ ಅದ ಒಂದೇ ಸೆಲ್ ನೋಡ್ರಿ. ದೀಸ್ ಆರ್ ಸ್ಪೆರಿಕಲ್ ಸಿಂಗಲ್ ಸೆಲ್ ಕಾಲ್ ಆಸ್ ಅ ಕೋಕಸ್ ಆರ್ ಮೋನೋ ಕೋಕಸ್. ಮೋನೋ ಮೀನ್ಸ್ ಸಿಂಗಲ್, ಮೋನೋ ಅಂದ್ರೆ ಏನೋ ಸಿಂಗಲ್, ಅಂದ್ರೆ ಒಂದೇ ಸೆಲ್ಲಿಂದ ಮಾಡಲ್ಪಟ್ಟಿರ್ತಕ್ಕಂತ ಏನ್ ಕೋಕಸ್ ಏನ್ ಕರೀತಾರ ಮೊನೋ ಕೋಕಸ್ ಅಂತ ಕರೀತಾರ. ಡಿಪ್ಲೋ ಮೀನ್ಸ್ 2 ಜೀವಕೋಶಗಳಿಂದ ಮಾಡಿರ್ತಕ್ಕಂತ ಅದಕ್ಕ ಏನ್ ಕರೀತಾರ ಡಿಪ್ಲೋ ಕೋಕಸ್ ಅಂತ ಕರೀತಾರ. ನೆಕ್ಸ್ಟ್ ನೋಡ್ರಿ, ಚೈನ್ ಲೈಕ್ ಅರೇಂಜ್ಮೆಂಟ್ ಈಸ್ ಕಾಲ್ಡ್ ಸ್ಟ್ರೆಪ್ಟೋ ಕೋಕೈ. ಸ್ಟ್ರೆಪ್ಟೋ ಕೋಕೈ ಏನಿರ್ತಾವ ಈ ತರ ಚೈನ್ ಲೈಕ್ ಅರೇಂಜ್ಮೆಂಟ್ ಇರ್ತಾವ. ಜಸ್ಟ್ ಏನ ಇಲ್ಲಿ ನೋಡ್ರಿ, ಒಂಥರ ಚೈನ್ ಟೈಪ್ ಅರೇಂಜ್ಮೆಂಟ್ ಇರ್ತಾವ. ಯಾವ ಸ್ಟೆಪ್ಟೋ ಕೋಕಸ್ ಈ ತರ ಚೈನ್ ಚೈನ್ ಫಾರ್ಮೇಶನ್ ಇರ್ತಾವ, ಇದಕ್ಕೆ ಅಂತ ಕರೀತಾರ ಸ್ಟೆಪ್ಟೋ ಕೋಕೈ ಅಂತ ಕರೀತಾರ. ಚೈನ್ ಲೈಕ್ ನೋಡ್ರಿ, ಚೈನ್ ಇರ್ತದೆ, ಚೈನ್ ಲಾಕ್ ಅರೇಂಜ್ಮೆಂಟ್ ಹೆಂಗಿರ್ತಾವ ಸ್ಟೆಪ್ಟೋ ಕೋಕೈ ಚೈನ್ ಲೈಕ್ ಅರೇಂಜ್ಮೆಂಟ್ ಆಗಿರ್ತಾವ, ಇದಕ್ಕೆ ಹೆಂಗ್ ಕರೀತಾರ ಸ್ಟೆಪ್ಟೋ ಕೋಕೈ ಅಂತ ಕರೀತಾರ. ನೆಕ್ಸ್ಟ್ ಬ್ರಾಂಚ್ ಆಫ್ ಬಂಚ್ ಆಫ್ ಗ್ರೇಪ್ ಲೈಕ್, ಅಂದ್ರ ಬಂಚ್ ಅಂದ್ರೆ ನೋಡ್ರಿ ಗ್ರೇಪ್ ಲೈಕ್ ಶಿಕ್ಷಕ ಸ್ಟೆಪಿಲೋ ಕೋಕೈ, ಅಂದ್ರ ಗ್ರೇಪ್ ಲೈಕ್ ಶಿಕ್ಷರ್ ಇರ್ತಾವ. ಯಾವ ತರ ಇರ್ತಾವ್ರಿ ಇಲ್ಲೇ ನೋಡ್ರಿ, ಗ್ರೇಪ್ ಲೈಕ್ ಶಿಕ್ಷರ್ ದ್ರಾಕ್ಷಿ ನೋಡ್ರಿ, ದ್ರಾಕ್ಷಿ ಟೈಪ್ ಇರ್ತಾವ. ಯಾವ ಬಂಚ್ ಆಫ್ ಗ್ರೇಪ್ ಲೈಕ್ ಸ್ಟ್ರಕ್ಚರ್, ಅಂದ್ರ ಸ್ಟೆಪ್ಲೋ ಕೋಕಾಯಿ ಗುಂಪು ಗುಂಪಾಗಿ ಗ್ರೇಪ್ ಹೆಂಗಿರ್ತಾವ ನೋಡ್ರಿ ಬಂದ್ ನೀವು, ದ್ರಾಕ್ಷಿ ಯಾವ ತರ ಇರ್ತಾವ ಆ ತರ ಹೆಂಗ ಆ ತರ ಇರ್ತಾವ ಗುಂಪು ಗುಂಪಾಗಿರ್ತಾವ. ಯಾವ ಸ್ಟೆಪಿಲೋ ಕೋಕಾಯಿ, ಇದೇನೋ ಕೋಕಸ್ ದ ಕ್ಲಾಸಿಫಿಕೇಶನ್. ಒಳ್ಳೇದು ಯಾವ್ದು ಮೊನೋ ಕೋಕಾಯಿ, ಡಿಪ್ಲೋ ಕೋಕಾಯಿ, ಸ್ಟೆಪಿಲೋ ಕೋಕಾಯಿ, ಸ್ಟೆಪ್ಲೋ ಕೋಕಾಯಿ, ಇವು ಕೋಕಸ್. ನೆಕ್ಸ್ಟ್ ಒಂದು ನೋಡ್ರಿ, ಕಾಮನ್ ಶೇಪ್ಡ್ ಬ್ಯಾಕ್ಟೀರಿಯಾ. ನೆಕ್ಸ್ಟ್ ಒನ್ ಕಾಮನ್ ಶೇಪ್ಡ್ ಬ್ಯಾಕ್ಟೀರಿಯಾ, ಎಕ್ಸಾಂಪಲ್ ಯಾವುದು ವಿಬ್ರೋ ಬ್ಯಾಕ್ಟೀರಿಯಾ, ಅಂದ್ರ ಕಾಮನ್ ಶೇಪ್ ಬ್ಯಾಕ್ಟೀರಿಯಾ ಯಾವುದು ವಿಬ್ರೋ ಬ್ಯಾಕ್ಟೀರಿಯಾ. ನೆಕ್ಸ್ಟ್ ಒನ್ ಸ್ಪೈರಲ್ ಬ್ಯಾಕ್ಟೀರಿಯಾ, ಆಲ್ಸೋ ಕಾಲ್ ಆಸ್ ಅ ಸ್ಪೈರೋ ಚಿರ್ಸ್, ಈ ತರ ಇರ್ತಾವ ಸ್ಪೈರೋ ಚಿರ್ಸ್ ಅಂದ್ರ ಈ ತರ ಇರ್ತಾವ ಸ್ಪೈರೋ ಚಿರ್ಸ್, ಸ್ಪೈರಲ್ ಬ್ಯಾಕ್ಟೀರಿಯಾ ಅಂತಾರೆ ಇವಕ್ಕ. ಆಲ್ಸೋ ಕಾಲ್ ಆಸ್ ಅ ಸ್ಪೈರೋ ಚಿರ್ಸ್, ದೀಸ್ ಆರ್ ಸ್ಪೈರಲ್ ಆರ್ ಏರ್ ಲೈಕ್ ಬ್ಯಾಕ್ಟೀರಿಯಲ್ ಸೆಲ್. ಏರ್ ಲೈಕ್ ಇರ್ತಾವ ಸ್ಟ್ರಕ್ಚರ್ ಈ ತರ ಏರ್ ಲೈಕ್ ಸ್ಟ್ರಕ್ಚರ್ ಇರ್ತಾವ. ಯಾವ ಸ್ಪೈರೋ ಚಿರ್ಸ್ ಹೆಂಗಿರ್ತಾವ ಏರ್ ಲೈಕ್ ಸ್ಟ್ರಕ್ಚರ್. ಆಲ್ಸೋ ಕಾಲ್ ಆಸ್ ಅ ಸ್ಪೈರೋ ಚಿರ್ಸ್ ದೀಸ್ ಸ್ಪೈರಲ್ ಲೈಕ್ ಬ್ಯಾಕ್ಟೀರಿಯಲ್ ಸೆಲ್ಸ್ ಸಿಫಿಲಸ್ ಕಾಸಿಂಗ್ ಬ್ಯಾಕ್ಟೀರಿಯಾ. ನೋಡ್ರಿ ಏನಿದು ಸ್ಪೈರಲ್ ಬ್ಯಾಕ್ಟೀರಿಯಾ ಹೆಂಗಿರ್ತಾವ ಈ ತರ ಇರ್ತಾವ, ಈ ತರ ಇರ್ತಾವ ಮುಂದೆ ಈ ತರ ಇರುತ್ತೆ. ಯಾವ್ದು ಸ್ಪೈರಲ್ ಬ್ಯಾಕ್ಟೀರಿಯಾ. ಇವೇನು ಬ್ಯಾಕ್ಟೀರಿಯಾದ ಕ್ಲಾಸಿಫಿಕೇಶನ್ ಗೆಟ್ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾರ. ಏನೋ ಡಿಫೈ ನೆಕ್ಸ್ಟ್ ನೋಡ್ರಿ, ಇದನ್ನ 3 ಮಾರ್ಕ್ಸ್ ಕೇಳ್ತಾರ ಕ್ವಶನ್. ಯಾವುದು ಕ್ಲಾಸಿಫಿಕೇಶನ್ ಆಫ್ ಬ್ಯಾಕ್ಟೀರಿಯಾ ಬೇಸ್ಡ್ ಆನ್ ಶೇಪ್.